ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಸ್ನೇಹಿತರೆ, ಶುಕ್ರವಾರದ ಪಾರು ಧಾರಾವಾಹಿ ಸ್ಟಾರ್ಟ್ ಆಗೋದು. ಪಾರು ತನ್ನ ಗಿಡದ ಜೊತೆ ಮಾತಾಡ್ತಾ ಇರ್ತಾಳೆ, ಹಾಗೂ ಕಾಡಿನಲ್ಲಿ ನಡೆದಂಥ ಎಲ್ಲ ವಿಷಯವನ್ನು ಕೂಡ ಗಿಡದ ಮುಂದೆ ಹೇಳ್ತಾ ಇರ್ತಾಳೆ. ಆದರೆ ಈ ವಿಷಯವನ್ನು ದಾಮಿನಿ ಕದ್ದು ಕೇಳಿಸ್ಕೊಳ್ತಾಳೆ. ಈ ಕಡೆ ಅಖಿಲ ಪಾರ್ವನ್ನು ಊಟಕ್ಕೆ ಅತಿಥಿಯಾಗಿ ಕರೆದಿರ್ತಾಳೆ, ಹಾಗೆ ಎಲ್ಲರಿಗೂ ಕೂಡ ಸರ್ಪ್ರೈಸನ್ನು ಕೊಡ್ತಾಳೆ. ಡೈನಿಂಗ್ ಹಾಲಲ್ಲಿ ಎಲ್ಲರನ್ನೂ ನಿಲ್ಲಿಸ್ಬಿಟ್ಟು ಇವತ್ತಿನ ಅತಿಥಿ ಯಾರು ಅಂತ ಅಂದರೆ ಪಾರು ಅಂತ ಹೇಳಿಬಿಟ್ಟು ಎಲ್ರಿಗೂ ಸರ್ಪ್ರೈಸ್ ಕೊಡ್ತಾರೆ. ಹಾಗೆ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿರ್ತಾರೆ. ಅಖಿಲ ತನ್ನ ಕೈಯಾರೆ ತಾನೇ ಪಾರುಗೆ ಊಟವನ್ನು ಬಡಿಸೋದಕ್ಕೆ ಸಜ್ಜಾಗ್ತಾಳೆ. ಇದೇ ಸಮಯದಲ್ಲಿ ದಾಮಿನಿ ಕಾಡಿನಲ್ಲಿ ನಡೆದಿರೋ ವಿಷಯವನ್ನು ಕೇಳೋದಕ್ಕೆ ಶುರು ಮಾಡ್ತಾಳೆ. ಕಾಡಿನಲ್ಲಿ ಅಷ್ಟೊಂದು ಕ್ರೂರ ಪ್ರಾಣಿಗಳು ಇದ್ದರೂ ನೀವಿಬ್ಬರು ಸೇಫಾಗಿ ಬಂದ್ರ ಅಂತ. ಆಗ ಪಾರುಗೆ ಶಾಕ್ ಆಗುತ್ತೆ. ದಾಮಿನಿ, ನನಗೆ ಯಾಕೋ ಗಟ್ಟಿಯಾಗಿ ಅನ್ನಿಸ್ತಾ ಇದೆ, ಇಬ್ಬರಲ್ಲಿ ಯಾರಿಗೋ ಒಬ್ರಿಗೆ ತೊಂದರೆ ಆಗಿತ್ತು ಅಂತ, ಏನು ವಿಷಯ ಅಂತ ಕೇಳ್ತಾಳೆ. ಆಗ ಅಖಿಲನು ಕೂಡ ಸ್ವಲ್ಪ ಮಟ್ಟಿಗೆ ಶಾಕ್ ಆಗ್ತಾಳೆ. ದಾಮಿನಿ ಪದೇ ಪದೇ ಪಾರುನ ಪೀಡಿಸೋದಕ್ಕೆ ಶುರು ಮಾಡ್ತಾಳೆ, ಕಾಡಿನಲ್ಲಿ ಯಾರಿಗೇನಾಯಿತು ನಿಜ ಹೇಳು ಅಂತಂದು. ಅಷ್ಟರಲ್ಲಿ ಒಬ್ಬ ಮಹಿಳೆ ಅರಸನಕೋಟೆಯ ಗೇಟನ್ನು ತೆಗೆದುಕೊಂಡು ಒಳಗೆ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ. ವಾಚ್ಮ್ಯಾನ್ ಅವಳನ್ನು ತಡೆಯೋದಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇರ್ತಾನೆ. ಆದರೆ ಅವಳು ವಾಚ್ಮ್ಯಾನನ್ನು ದಾಟಿ ಮನೆ ಒಳಗಡೆ ಬಂದು ನನ್ನ ದೇವರಲ್ಲಿ ನನ್ನ ದೇವರಲ್ಲಿ ಅಂತ ಕೇಳೋದಕ್ಕೆ ಶುರು ಮಾಡ್ತಾಳೆ. ಆಗ ಎಲ್ಲರೂ ಕೂಡ ಗಾಬರಿಯಾಗಿರ್ತಾರೆ. ಪಾರು ಅಖಿಲಾಂಡೇಶ್ವರಿ ಅವರನ್ನೇ ದೇವರು ಅಂತ ಅಂತಿದ್ದಾರೆ ಅಂತ ತಿಳಿಸ್ಕೊಂಡು ಖುಷಿಯಾಗಿರ್ತಾಳೆ. ಕೊನೆಗೆ ಮನೆ ಒಳಗಡೆ ಬಂದಂತಹ ತಾಯಿ ಪಾರುಗೆ ಅರಿಶಿಣ, ಕುಂಕುಮ, ಸೀರೆ, ಬಳೆ ಕೊಟ್ಬಿಟ್ಟು ಅವಳಿಗೆ ಕೊಡೋದಕ್ಕೆ ಹೋಗ್ತಾಳೆ. ನೀನೇ ಕಣಮ್ಮ ನನ್ನ ದೇವರು, ನನ್ನ ಗಂಡ ಸಾಯೋವಂಥ ಸ್ಥಿತಿಯಲ್ಲಿದ್ದಾಗ ನೀನು ಬಂದು ಕಾಪಾಡಿದೆ, ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ನೀನು ಮದುವೆಗೆ ಅಂತ ಇಟ್ಟಿರೋ ಬಳೆನ ಕೊಟ್ಟೆ, ನೀನು ನನ್ನ ಮಾಂಗಲ್ಯನ ಉಳಿಸಿದೀಯಾ ಅಂತ ಕಾಳಿಗೆ ಬೀಳೋದಕ್ಕೆ ಹೋಗ್ತಾಳೆ. ಆಗ ಪಾರು ತಡೆದು ಅವರನ್ನ, ನೀವು ದೊಡ್ಡವರು, ಇಷ್ಟೊಂದೆಲ್ಲ ನನಗೆ ಹೇಳಬಾರ್ದು, ಅದು ನನ್ನ ಕರ್ತವ್ಯ ಅಂತ ಹೇಳ್ತಾಳೆ. ಅಖಿಲಾಂಡೇಶ್ವರಿ ಮತ್ತು ಮನೆಯವರು ಎಲ್ಲರೂ ಕೂಡ ಪಾರುಗೆ ಪ್ರಶಂಸೆಯನ್ನು ಕೊಡ್ತಾರೆ.